ಇರತಕ್ಕಂಥ ಗೌರವಾನ್ವಿತ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗ ಆಸೆಯಂತ ನನ್ನ ಪ್ರೀತಿಯ ಗೋಣಿಗಾಪಿನ ಬಂಧು ಬಳಗರೇ, ನನ್ನ ಸಮಿತಿಯ ಗೌರವಾನ್ವಿತ ಪದಾಧಿಕಾರಿಗಳೇ, ಗೌರವಾನ್ವಿತ ಅಧಿಕಾರ ವೃಂದದವರೇ, ಪತ್ರಿಕಾ ಮಾಧ್ಯಮದವರೇ, ಪೊಲೀಸ್ ಅಧಿಕಾರಿಗಳೇ, ಹಾಗೂ ಮುಂದೆ ಬರುವಂಥ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ರಾಜ್ಯ ಮಟ್ಟದ ಎಲ್ಲ ಪ್ರತಿಭೆಗಳೇ, ಎಲ್ಲರಿಗೂ ನನ್ನ ಮೂರನೇ ದಿವಸದ ಶ್ರೀ ಕಾವೇರಿ ದಸರಾ ಸಮಿತಿಯ ನಮನ ಸಲ್ಲಿಸುತ್ತಾ, ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಶೀರ್ವಾದ ನೀಡಲಿ ಅಂತ ಬಯಸುತ್ತಾ, ನೀವೆಲ್ಲರೂ ಕೂಡ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರ್ತೀರಿ. ಆದರೆ ಅಧ್ಯಕ್ಷರ ಭಾಷಣವನ್ನು ಮಾಡುವಂತಹ ಅನಿವಾರ್ಯತೆ ಅವಶ್ಯಕತೆ ಇದ್ದುದರಿಂದ ಎರಡು ಮಾತಾಡ್ತಿದ್ದೇನೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಗೋಣಿಕಪ್ಪದಲ್ಲಿ ಹೊಸತಾಗಿ ಏನಾದರೂ ಒಂದು ಮಾಡಬೇಕು, ಗೋಣಿಕಪ್ಪಲನ್ನು ನಾವು ಹೊರಗಿನ ಪ್ರಪಂಚಕ್ಕೆ ಬಿಂಬಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಅಂತೇಳಿ ನಮ್ಮ ಹಳೆಯ ಅಧ್ಯಕ್ಷರುಗಳು ಕಾವೇರಿ ದಸರಾ ಸಮಿತಿಯ ಹಿರಿಯರು ಗಣ್ಯರು ನಮಗೆ ಹಾಕೊಟ್ಟಂಥ ಈ ವ್ಯವಸ್ಥೆಯನ್ನು ನಾವು ನಿಸ್ವಾರ್ಥದಿಂದ ನಡೆಸ್ತಾ ಬಂದಿದ್ದೀವಿ. ಕೆಲವೊಂದು ಬೇಜಾರದ ವಿಚಾರ ಅದೇನೋ ಗೊತ್ತಿಲ್ಲ, ನಮ್ಮ ದುರದೃಷ್ಟನೋ ಅಲ್ಲ ನಮ್ಮ ಸಮಿತಿಯನ್ನು ನೋಡಿ ಕಲರ್ ಹೊಟ್ಟೆಗಿಚ್ಚಿನೋ ಅಂತ ಗೊತ್ತಿಲ್ಲ. ಏನು ಒಳ್ಳೆಯದು ಮಾಡಿದ್ರು ಕೂಡ ಅದೊಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರಲ್ಲಿ ಮನವಿ ಮಾಡೋದಿಷ್ಟೇ, ಕೆಟ್ಟದನ್ನು ತಪ್ಪಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ತಿದ್ದುವಂಥ ರೀತಿಯಲ್ಲಿ ನಮಗೆ ಹೇಳಿ, ಅದು ಮಾಡಿದ್ದು ಸರಿಯಿಲ್ಲ ಇದು ಮಾಡಿದ್ದು ಸರಿಯಿಲ್ಲ ಅಂತ ದಯವಿಟ್ಟು ಹೇಳಕ್ಕೆ ಬರಬೇಡಿ. ಏಕಂತಲ್ಲಿ ನಮ್ಮ ಸಮಿತಿಯಲ್ಲಿ ಇರೋರೆಲ್ಲ ಬ್ರ್ಯಾಂಡ್ ಇರೋರು, ಆಯ್ಕೆ ಮಾಡಿ 60 ಜನರನ್ನು ನಾವು ಆಯ್ಕೆ ಮಾಡಿ ತಂದಿದ್ದೀನಿ. ಅಧ್ಯಕ್ಷರು ಇಲ್ಲದರೂ ಕೂಡ ಅವರು ಈ ಕಾರ್ಯಕ್ರಮ ನಡೆಸುವಂಥದ್ದು ಆಗಬೇಕು ನಿಟ್ಟಿನಲ್ಲಿ ನಾನು ಸಮಿತಿಯನ್ನು ರಚನೆ ಮಾಡಿದ್ದೀನಿ. ಅದು ಅವರಿಗೆ ಗೊತ್ತಾಗಲಿ. ಮತ್ತು ಇನ್ನೊಂದು ಮನವಿ, ನನ್ನ ಸಮಿತಿಯಲ್ಲಿ ಮನವಿ ಮಾಡೋದಿಷ್ಟೇ, ಯಾವಾಗಲೂ ಕೊಳಚೆಗೆ ಕಲ್ಲಾಗ್ಲಿಕ್ಕೆ ಹೋಗಬಾರ್ದು, ಅದನ್ನು ಮುಚ್ಚುವಂಥ ವ್ಯವಸ್ಥೆ ಆಗಬೇಕು. ಅದು ತಾನಾಗಿ ಮುಚ್ಚಿ ಹೋಗುತ್ತೆ. ದಯವಿಟ್ಟು ಯಾರು ನನ್ನ ಸಮಿತಿಯ ಸದಸ್ಯರು ದೃಢ ಕೊಡೋಂಥೂ ಇಲ್ಲ, ಯಾರಿಗೆ ಎದುರಬೇಕಾದೋದಿಲ್ಲ. ನಾವು ನಿಸ್ವಾರ್ಥದಿಂದ ಕೆಲಸ ಮಾಡ್ತಿದ್ದೀವಿ. ಯಾರು ದುಡ್ಡು ಮಾಡಲಿಕ್ಕಾಗಿ ದುಡ್ಡು ತಗೊಳ್ಳೋಕ್ಕಲ್ಲಿ ಇಲ್ಲಿ ಕೆಲಸ ಮಾಡ್ತಿಲ್ಲ. ದಯವಿಟ್ಟು ಅದನ್ನು ಅರ್ಥಕೊಂಡು ಯಾವುದೇ ಬೇಜಾರಿಲ್ಲದೆ ನಮ್ಮ ಈ ಕಾರ್ಯಕ್ರಮ ನಾವು ಯಶಸ್ವಿ ಮಾಡಬೇಕು ಅಂತ ಅಂಥದ್ದಲ್ಲಿ ಹೋಗ್ತಾ ಇದ್ದೀವಿ, ಅದನ್ನು ನಾವು ಮಾಡೋಣ ಅಂತ ಹೇಳುತ್ತಾ, ಬಹುಶಃ ಕೆಲವರಿಗೆ ಇದು ಅರ್ಥ ಆಗಲಿಕ್ಕಿಲ್ಲ. ಇದನ್ನು ಏಕೆ ಹೇಳಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ಆಗದವರು ನಾನು ನೋಡಿದ್ದೀನಿ ಮೊನ್ನೆಯಿಂದ ಸ್ವಾಗತ ಮಾಡುವಂಥ ಶೀಲಾ ಬೋಪಣ್ಣನವರಿಗೆ ಕರ್ಕಸ ಅಂತ ಪದವನ್ನು ಬಳಸಿದ್ರು, ಅವರೇ ಇವತ್ತು ಸ್ವಾಗತವನ್ನು ಮಾಡಿದ್ದಾರೆ. ನನ್ನ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರು ಏನು ದಿಲನ್ ಸಂಗಪ್ಪನವರಿದ್ದಾರೆ, ಅವ್ರನ್ನ ಕೂಡ ಬೇಡದ ಪದಗಳನ್ನು ಬಳಸಿದ್ರು. ನಿನ್ನೆ ಫುಲ್ಲು ನನ್ನ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಆಸನಗಳು ತುಂಬಿತ್ತು, ಆದರೂ ಕೂಡ ಆಸನ ತುಂಬಲಿಲ್ಲ ಅಂತ ಹೇಳ್ಕೊಂಡು ಫೋಟೋವನ್ನು ಹಾಕಿ 8 ಗಂಟೆಗೆ ಆಗಿಬಿಟ್ಟಿದ್ದಾರೆ. ಹೀಗೆ ಒಂದೊಂದು ವಿಚಾರಗಳು, ನಿನ್ನೆ ಕೂಡ ಎಷ್ಟು ವರ್ಷದಿಂದ ಪಾಠ ಮಾಡ್ತಿದ್ದ ಅಂತ ಟೀಚರ್ನ ಹಿಡ್ಕೊಂಡು ನೀವೇನು ಟೀಚರ್ ಥರ ಪಾಠ ಮಾಡೋಕ್ಕೆ ಬಂದು ನೀವು ಹೇಳಿದಿರಂತ ಮಾತುಗಳನ್ನು ಬಳಸಿದ್ರು. ದಯಮಾಡಿ ಅವರಲ್ಲಿ ಮನವಿ ಮಾಡೋದಿಷ್ಟೇ, ನಾವು ತಪ್ಪು ಮಾಡಿದರೆ ತಿದ್ದಿ ಒಳ್ಳೆಯ ದಾರಿಗೆ ತನ್ನಿ. ಅದು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಏನೋ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮನ್ನು ದೂಷಿಸೋದು ಬೇಡ ಅಂತ ಹೇಳುತ್ತಾ, ಏನು ಇವತ್ತು ಇಲ್ಲಿ ಉತ್ತಮವಾದಂಥ ನೃತ್ಯ ಕಲಾತಂಡದವರು ಇಲ್ಲಿ ಆಗಮಿಸಿದ್ದೀರಿ, ಅವರು ಇಲ್ಲಿ ಪ್ರದರ್ಶನ ನೀಡುತ್ತಾರೆ. ಗೆದ್ದವರು ಸೋತವರು ಸಂತೋಷದಿಂದ ಹೋಗಬೇಕು ಅಂತ ನಾನು ಆಶಿಸುತ್ತಾ, ಈ ವೇದಿಕೆಯಲ್ಲಿ ನಮಗೆ ಇಷ್ಟು ಉತ್ತಮವಾದ ಗಣ್ಯರನ್ನು ಕೂರಿಸಿ ಚುಟುಕು ಚುಟುಕಾಗಿ ನಮ್ಮ ಮಾತುಗಳನ್ನ ಆಡಿದ್ದಾರೆ, ಅದು ಅರ್ಥಪೂರ್ಣವಾಗಿತ್ತು. ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ಧನ್ಯವಾದಗಳು. ಈ ಸತತವಾಗಿ 3ನೇ ವರ್ಷ ನಾನು ಪಾಲ್ಗೊಳ್ತಿರುವುದು, ಬಹುಶಃ ಅದರಿಂದ ನನಗೂ ಕೂಡ ಈ ಹಬ್ಬದ ಬಗ್ಗೆ ಸ್ವಲ್ಪ ಏನು ನಿಮ್ಮ ಥರನೇ ಲವಲವಿಕೆ ಕೂಡ ಇದೆ. ಎಲ್ಲರೂ ಇಲ್ಲಿ ಈ ನವರಾತ್ರಿ ಉತ್ಸವ, ಕಾವೇರಿ ದಸರಾ ಸಮಿತಿಯವರು ಆಯೋಜಿಸುವ ಈ ನವರಾತ್ರಿ ಉತ್ಸವದಲ್ಲಿ ಕುಣಿದು ಕುಪ್ಪಳಿಸಿ ನಲಿದು ನಿಮ್ಮ ನಿಮ್ಮ ಟ್ಯಾಲೆಂಟ್ಸ್ನ ಪ್ರದರ್ಶನ ಮಾಡಿ ನಿಮ್ಮ ಸಂತೋಷದಿಂದ ಕಳೆದು ಎಲ್ಲ ಜನಾಂಗದವರು ಒಟ್ಟುಗೂಡಿ ಒಗ್ಗಟ್ಟಿನಿಂದ
ಯಶಸ್ವಿಯಾಗಿ ಈ ನವರಾತ್ರಿ ಉತ್ಸವವನ್ನು ಪ್ರತಿ ವರ್ಷದ ಹಾಗೆ ಈ ವರ್ಷವೂ ನೀವು ಯಶಸ್ವಿಯಾಗಿ ಪಾಲ್ಗೊಳ್ಳಿ, ಹಾಗೂ ದೇವರು ಈ ಸಲ ಕೂಡ ಈ ವರ್ಷದ ನವರಾತ್ರಿಯು ಯಶಸ್ವಿಯಾಗಿ ಆಗುವಂತೆ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲ ಗಣ್ಯರು ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡಲಿಕ್ಕೆ ಏನೂ ಪ್ರಿಪೇರ್ ಆಗಿರಲಿಲ್ಲ, ಆದರೆ ಒಂದು ಪಂಚಾಯತಿ ವತಿಯಿಂದ ನಾವು ಏನೇನು ಮಾಡ್ತಾಯಿದ್ದೀವಿ ಎಲ್ಲ ಮಾಹಿತಿ ಕೊಟ್ಟು ಒಂದು ಶುಭ ಕೋರ್ಬಿಡಿ ಅಂತ ಮನೆ ಅಧ್ಯಕ್ಷರು ಹೇಳಿದ್ರು. ನಾವು ಪಂಚಾಯತಿಯಿಂದ ಶುಚಿತ್ವ ಮತ್ತು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಬಿಟ್ಟರೆ ಇದರಲ್ಲಿ ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ಸಕ್ರಿಯವಾಗಿ ಹಲವಾರು ಸಮಿತಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ನಾನಿದು ಎರಡನೇ ಬಾರಿ, ಕಳೆದ ವರ್ಷನೂ ಅತಿಥಿಯಾಗಿ ನನಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದರು. ಮತ್ತೊಮ್ಮೆ ಈ ವರ್ಷವೂ ಅವಕಾಶ ಕೊಟ್ಟಿದ್ದಕ್ಕೆ ಕಾವೇರಿ ದಸರಾ ಸಮಿತಿಯವ್ರಿಗೆ ನಾನು ವಂದಿಸ್ತೇನೆ. ತುಂಬ ಖುಷಿಯಾಗುತ್ತೆ. ನಮ್ಮ ತಾಲೂಕಿನ ಹಲವಾರು ಶಾಲೆಗಳಿಂದ ಮಕ್ಕಳು ಕ್ರೀಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಮತ್ತು ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಕಲಾ ತಂಡಗಳು ಮತ್ತು ಶಾಲೆಯವರು ಪ್ರತಿನಿಧಿಸಲಿಕ್ಕೆ ತುಂಬ ಶ್ರಮಪಟ್ಟು ಬಂದು ಇಲ್ಲಿ ಪ್ರದರ್ಶನ ಕೊಡ್ತಾರೆ. ಅವರಿಗೆ ಈ ನಮ್ಮ ನವರಾತ್ರಿಯ 9 ದಿನ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಥ ಒಂದು ವೇದಿಕೆ ಕಲ್ಪಿಸಿ ಕೊಡ್ತಾ ಇರೋದು ತುಂಬ ಖುಷಿ ಕೊಡೋಂಥದ್ದು, ಕೊಡುವಂಥ ವಿಷಯ ತುಂಬ ಹೆಮ್ಮೆಯ ವಿಷಯ ನಮಗೆ. ಹಾಗೆಯೇ ಇವತ್ತು ಕೂಡ ಯಾರ್ಯಾರು ಕಲಾವಿದರು ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ ಅವರಿಗೂ ಅವರ ಪರ್ಫಾರ್ಮೆನ್ಸು ಚೆನ್ನಾಗೇ ಆಗಲಿ ಅಂತ ಕೇಳ್ಕೊಳ್ತಾ. ನವದುರ್ಗೆಯರನ್ನು ಆರಾಧಿಸುವಂತಹ ಈ 9 ದಿನಗಳ ಪೈಕಿ ಇವತ್ತು 3 ದಿನ. ಇಂದಿನ ದಿನವನ್ನು ಚಂದ್ರಘಂಟಾದೇವಿಗೆ ಸಮರ್ಪಿಸಲಾಗಿದೆ. ಈಕೆ ದುರ್ಗೆಯ 3 ಅವತಾರ. ಈಕೆಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ, ಹಾಗೂ ಜೀವನದಲ್ಲಿ ಯಾವುದೇ ರೀತಿಯ ಭಯವಿದ್ದರೂ ಅದರಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಈಕೆ ಧೈರ್ಯ ಮತ್ತು ಶೌರ್ಯದ ಸಂಕೇತ. ನವರಾತ್ರಿಗಳ ಈ ಶುಭ ಅವಸರದಲ್ಲಿ ನಾಡದೇವಿಯಾದ ಶ್ರೀ ಚಾಮುಂಡೇಶ್ವರಿಯು ನಾಡಿನ ಎಲ್ಲ ಜನರಿಗೆ ಒಳಿತುಂಟು ಮಾಡಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂತಹ ಒಂದು ನಮಗೆ ಸೌಭಾಗ್ಯವನ್ನು ಹಲವಾರು ವರ್ಷಗಳಿಂದ ನಮಗೆ ಸಿಕ್ಕಿದೆ. ಸುಮಾರು 46 ವರ್ಷಗಳಿಂದ ಈ ಕಾವೇರಿ ದಸರಾ ಸಮಿತಿಯು ಗೋಣಿಗಪ್ಪಲಿನಲ್ಲಿ ಆಚರಿಸ್ತಾ ಬಂದಿರುತ್ತಾರೆ. ಇವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಈ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು, ಎಲ್ಲ ಈ ಸಮಿತಿಯ ಸದಸ್ಯರು ಅತಿ ಉತ್ತಮವಾದಂಥ ರೀತಿಯಲ್ಲಿ ಈ ಒಂದು ನಾಡ ಹಬ್ಬವನ್ನು ಆಯೋಜಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಮನೆಯಲ್ಲಿ ಕೂಡ ನಾವು ಮನೆಯಲ್ಲಿದ್ದಾಗ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಆ ಕಡೆ ಈ ಕಡೆ ಮಾತಾಡದಂತಹ ಒಂದು ಸಂದರ್ಭ ಆಗಿದೆ. ಹೇಗೆಂತ ಹೇಳಿದ್ರೆ ನಾವು ಅಷ್ಟೊಂದು ಮೊಬೈಲ್ನಲ್ಲಿ ಅಡಿಕ್ಟ್ ಆಗಿ ನಾವು ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಈ ವೇದಿಕೆ ಮುಂಭಾಗ ಇಷ್ಟೊಂದು ಜನಸಮೂಹ ಸೇರಿರುವುದು ನಿಜವಾಗಲೂ ಸಂತೋಷದ ವಿಷಯ. ಇದೇ ಈ ಕೊಡಗಿನ ಮಹತ್ವ ಅಂತ ಹೇಳ್ಬೋದು. ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣ ತಂಡ ವೀನಾ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.